ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ನಾನು ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡಿದ್ದೀನಿ, ಹಾಗೆ ಬೆಳಗ್ಗೆ ಎದ್ದು ಹಾಲನ್ನು ಕಾಯೋದಕ್ಕೆ ಅಂತ ಇಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಮಾಡೋ ಕೆಲಸನೇ ಹಾಲನ್ನ ಕಾಯೋದಕ್ಕೆ ಇಡೋದು. ಯಾಕಂತಂದರೆ ನನ್ನ ಮಗ ಎದ್ದ ತಕ್ಷಣ ಅವನಿಗೆ ಹಾಲು ಬೇಕು, ಹಾಗೆ ನನ್ನ ಮಗಳು ಕೂಡ ಸ್ಕೂಲ್ಗೆ ಹೋಗುವಾಗ ಹಾಲನ್ನು ಕುಡಿದು ಹೋಗ್ತಾಳೆ. ಹಾಗಾಗಿ ಫಸ್ಟು ಹಾಲನ್ನು ಕಾಯೋದಕ್ಕೆ ಇಟ್ಬಿಡ್ತೀನಿ. ಹಾಗೆ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ, ಯಾಕಂದರೆ ಇಬ್ರಿಗೂ ತುಂಬ ಕಫ ಆಗಿದೆ, ತುಂಬ ಗಟ್ಟಿ ಹಾಲನ್ನು ಕೊಡೋದು ಬೇಡ ಅಂತಂದು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ಕೆಮ್ಮು ಶೀತ ಇದ್ದರೆ ಹಾಲನ್ನು ಕೊಡಬಾರ್ದು, ಬಟ್ ಏನು ಮಾಡೋದು, ಮಕ್ಕಳು ಹಾಲು ಕುಡಿದಾನೆ ಹಾಗೆ ಇರಲ್ಲ, ಅವರಿಗೆ ಡೈಲಿ ಹಾಲು ಬೇಕೇ ಬೇಕು. ಸೊ ಹಾಗಾಗಿ ಸ್ವಲ್ಪನಾದರೂ ಒನ್ ಟೈಮ್ ಆದರೂ ಕೊಡೋಣ ಅಂತ ಅಷ್ಟೇ. ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ಚಪಾತಿ ಹಿಟ್ಟನ್ನು ಕಲಸ್ಕೊತಾ ಇದ್ದೀನಿ. ಹಾಗೆ ಚಪಾತಿ ಜೊತೆಗೆ ಬೀಟ್ರೂಟ್ ಪಲ್ಯನೂ ಮಾಡಿಬಿಡೋಣ ಅಂತ ಬೀಟ್ರೂಟನ್ನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಈಗ ಅದನ್ನು ತುರಿತಾ ಇದ್ದೀನಿ. ತುರಿದು ಕೂಡ ಮಾಡ್ಬೋದು, ಇಲ್ಲ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಕೂಡ ಮಾಡ್ಬೋದು, ಎರಡು ಕೂಡ ತುಂಬ ಚೆನ್ನಾಗಿರುತ್ತೆ. ತುರಿದು ಮಾಡೋದೇ ಒಂಥರ ಟೇಸ್ಟ್ ಬರುತ್ತೆ, ಬಟ್ ಹೆಚ್ಚು ಮಾಡೋದು ಇನ್ನೊಂಥರ ಟೇಸ್ಟ್ ಬರುತ್ತೆ. ನಾವು ತುರಿಯೋದ್ರಿಂದ ಜಾಸ್ತಿ ಅದನ್ನು ಬೇಯಿಸಲ್ಲ. ಸೊ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಹಾಗೆ ಕರಿಬೇವನ್ನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ, ಶುಂಠಿ ಬೆಳ್ಳುಳ್ಳಿನ ಕೂಡ ಜಜ್ಜಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆ ನಂತರ ಸ್ವಲ್ಪ ಈರುಳ್ಳಿನ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಕೆಂಪಿಗೆ ಹುರ್ಕೋಬೇಕು. ಹಾಗೆ ಸ್ವಲ್ಪ ಅರಶಿನ ಹಾಕಿ ಕೂಡ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ಬೀಟ್ರೂಟನ್ನು ಹಾಕ್ತಾಯಿದ್ದೀನಿ. ಟೊಮೊಟೊ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ನಿಂಬೆಹಣ್ಣು ಇರುತ್ತಲ್ಲ ನಿಂಬೆಹಣ್ಣು ಹಾಕ್ಕೋಬೋದು. ನಾನು ಇಲ್ಲಿ ನಿಂಬೆಹಣ್ಣಿನ ರಸನ ಹಾಕ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಖಾರದ ಪುಡಿನ ಹಾಕ್ತಾಯಿದ್ದೀನಿ, ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿ ಹಾಕಿ. ಹಾಗೆ ಮತ್ತೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಪುಡಿಯನ್ನು ಹಾಕ್ಬಿಟ್ಟು ಒಂದು 2 ನಿಮಿಷ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಜಾಸ್ತಿ ಅದೇನು ಫ್ರೈ ಆಗೋದೇನು ಬೇಡ, ಯಾಕಂತಂದರೆ ತುರಿದಿರುತ್ತಲ್ವ ಬೇಗ ಬೆಂದ್ಬಿಡುತ್ತೆ. ಹಾಗೆ ಸ್ವಲ್ಪ ಗರಂ ಮಸಾಲನ ಆ್ಯಡ್ ಮಾಡಿ ಈ ರೀತಿ ಒಂದು 2 ನಿಮಿಷ ಹಿಂಗೆ ಮಿಕ್ಸ್ ಮಾಡಿಬಿಟ್ರೆ ಬೀಟ್ರೂಟ್ ಪಲ್ಯ ರೆಡಿಯಾಗುತ್ತೆ. ಹಾಗೆ ಅದಕ್ಕೆ ಕೊನೆಯದಾಗಿ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡಿ ಎತ್ತಿಡ್ತಾ ಇದ್ದೀನಿ. ನನ್ನ ಮಗಳಿಗೆ ಟೈಮ್ ಆಗಿಬಿಟ್ಟಿತ್ತು, ಸೊ ಅದಕ್ಕೆ ಒಂದು ಚಪಾತಿ ಮಾಡೋಣ, ಅವಳಿಗೆ ಬಾಕ್ಸಿ ಕಟ್ಟೋದಕ್ಕೆ ಬೇಕಾಗಿತ್ತು, ಹಾಗಾಗಿ ಒಂದು ಚಪಾತಿನ ಮಾಡ್ತಾ ಇದ್ದೀನಿ. ಹಾಗೆ ಅವಳಿಗೆ ಬಾಕ್ಸಿಗೆ ಪಲ್ಯನ ಕೂಡ ಇಡ್ತಾ ಇದ್ದೀನಿ. ಸ್ವಲ್ಪ ತಿಂತಾಳೆ, ಜಾಸ್ತಿ ತಿನ್ನಲ್ಲ ಪಲ್ಯನ, ಅದು ಮನೇಲಂದರೆ ಇನ್ನೂ ತಿನ್ನೋದೇ ಇಲ್ಲ. ಹಾಗಾಗಿ ಸ್ಕೂಲ್ಗಾದರೆ ಕೊಟ್ಟು ಕಳಿಸಿದ್ರೆ ಒಂದು ಸ್ವಲ್ಪನಾದರೂ ತಿಂದು ಖಾಲಿ ಮಾಡ್ಕೊಂಬರ್ತಾಳೆ. ಹಾಗೆ ಒಂದೆರಡು ಚಪಾತಿನ ಮಾಡಿಬಿಟ್ಟು ಅವಳಿಗೆ ಬಾಕ್ಸ್ನ ರೆಡಿ ಮಾಡಿದೆ. ಅವಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಹಾಗೆ ಎಳ್ನೀರಿತ್ತು. ನಮ್ಮ ಹಸ್ಬೆಂಡು ಟ್ರಿಪ್ ಹೋಗಿದ್ರಲ್ಲ ಹಾಗೆ ಬರ್ತಾ ಎಳ್ನೀರು ತಂದಿದ್ದರು. ಸೊ ತುಂಬ ಇತ್ತು, ಅವರು ಶೀತ ಆಗಿತ್ತು ಅಂತ ಅವರು ಕುಡಿತಾ ಇರಲಿಲ್ಲ, ಸರಿ ನಾನೇ ಕುಡಿಯೋಣ ಅಂತಂದು ನಾನು ಕುಡಿದೆ. ಹಾಗೆ ನಮ್ಮ ಕುಶಿಲ್ಗೂ ಸ್ವಲ್ಪ ಕುಡಿಸ್ದೆ, ಅವನಿಗೆ ಆಲ್ರೆಡಿ ಕೋಲ್ಡ್ ಆಗಿತ್ತು, ಬೇಡ ಅಂತಂದರು ಕುಡಿತೀನಿ ಅಂತ ಹೇಳ್ತಾ ಇದ್ದ. ಸಖತ್ತಾಗಿ ಸ್ವೀಟ್ ಆಗಿತ್ತು ಅಂತ ಹೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ. ತುಂಬ ಟೇಸ್ಟಿಯಾಗಿತ್ತು, ಕೆಲವೊಂದು ಎಳ್ನೀರು ಸಪ್ಪೆ ಸಪ್ಪೆ ಇರುತ್ತೆ ಆ ಥರ ಏನಿರಲಿಲ್ಲ. ನನ್ನ ಮಗ ಡೈಲಿ ಹಾಲು ಕುಡಿದ ತಕ್ಷಣ ನೋಡಿ ಈ ಥರ ಬಂದು ಒಂದು ಬಾಟಲ್ನ ಅಡುಗೆ ಮನೇಲಿ ಇಟ್ಟೋಗ್ತಾನೆ. ಬರೀ ಬಾಟಲ್ ಅಂತ ಅಲ್ಲ, ಅವನು ಏನೇ ತಿಂದ್ರೂ ಕೂಡ ತೊಗೊಂಬಂದು ಒಳಗಡೆ ಇಟ್ಟೋಗೋ ಅಭ್ಯಾಸ ಇದೆ ಅವನಿಗೆ ಈಗಲೇ. ಬಟ್ ನನ್ನ ಮಗಳು ಆ ಥರ ಅಲ್ಲ, ಅವಳು ಎಲ್ಲಿ ತಿಂದಿರ್ತಾಳೋ ಅಲ್ಲೇ ಬಿಟ್ಟು ಕೈ ತೊಕೊಂಡು ಎದ್ದೋಗ್ಬಿಡ್ತಾಳೆ. ಹಾಗೆ ಸ್ವಲ್ಪ ಕಿಚನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಸಿಪ್ಪೆ ಎಲ್ಲ ಕಟ್ ಮಾಡಿದ್ದೆಲ್ಲ ಅಲ್ಲೇ ಇಟ್ಟಿದ್ದೆ ಅಲ್ವಾ, ಅದೆಲ್ಲ ತೆಗೆದು ಎಲ್ಲ ಎತ್ತು ಹೊರಗಾಕಿ ಹಾಗೆ ಬಾಕ್ಸಸ್ ಎಲ್ಲ ಯಾವುದ್ಯಾವುದು ತೊಗೊಂಡಿದ್ದೆ ಅದೆಲ್ಲ ಆವಾಗಿಂದ ಆವಾಗೆ ಎತ್ತಿಟ್ಬಿಡ್ತೀನಿ, ಇಲ್ಲ ಅಂತಂದರೆ ತುಂಬ ಗಲೀಜು ಗಲೀಜು ಆಗಿಬಿಡುತ್ತೆ ಕಿಚನ್ನು. ಹಾಗಾಗಿ ಎಲ್ಲ ಒಂದೇ ಸತಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಅಡುಗೆ ಆದ ತಕ್ಷಣವೇ. ಹಾಗೆ ಮಸಾಲ ಡಬ್ಬಗಳೆಲ್ಲ ನಾನು ಯಾವಾಗ ಯೂಸ್ ಮಾಡ್ತೀನೋ ಅವಾಗ ಆದ ತಕ್ಷಣವೇ ಎತ್ತಿಟ್ಬಿಟ್ಟಿರ್ತೀನಿ. ಬಟ್ ಇದು ಲೋಟ ತಟ್ಟೆ ಸ್ಪೂನು ಅವೆಲ್ಲ ಹಾಗೆ ಇರುತ್ತಲ್ಲ ಅದೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಹಾಗೆ ಪಾತ್ರೆಗಳಿತ್ತು ಪಾತ್ರೆಗಳನ್ನೆಲ್ಲ ಎತ್ತಿಡ್ತಾ ಇದ್ದೀನಿ. ಬೆಳಗ್ಗೆ ಪಾತ್ರೆ ತೊಳೆಯೋ ಕೆಲಸ ಮುಗಿಸ್ಕೊಂಬಿಡ್ತೀನಿ, ಯಾಕಂದರೆ ಮತ್ತೆ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಆಮೇಲೆ ಬಿಸಿಲು ಕೂಡ ಜಾಸ್ತಿ ಬಂದುಬಿಡುತ್ತೆ ಈ ಸೈಡು, ನಮಗೆ ಪಾತ್ರೆ ತೊಳೆಯೋ ಜಾಗದಲ್ಲೇ ಬಿಸಿಲು ಬರೋದ್ರಿಂದ ನಾನು ಬೆಳಗ್ಗೆ ಬೇಗನೆ ಪಾತ್ರೆ ತೊಳೆಯೋದನ್ನು ಮುಗಿಸ್ಕೊ ಮತ್ತೆ ಸಂಜೆ ಒಂದು ಟೈಮು ತೊಳಿತೀನಿ, ಯಾಕಂದರೆ ಬಿಸಿಲು ಮತ್ತೆ ಕಡಿಮೆ ಆಗಿರುತ್ತಲ್ವಾ. ಹಾಗಾಗಿ ಆ ಕಡೆ ಬ್ಲೈಂಡ್ಸ್ ಏನಾದರೂ ಹಾಕಿಸ್ಬೇಕು ಅಂತ ಇದ್ದೀನಿ, ಹಾಕ್ಸೋಕ್ಕೆ ಟೈಮ್ ಆಗ್ತಾಯಿಲ್ಲ ನಮ್ಮ ಹಸ್ಬೆಂಡಿಗೆ. ಸೊ ಹಾಗಾಗಿ ನಾನೇ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ.
ಪ್ರತಿ ಸತಿ ಪಾತ್ರೆ ತೊಳೆದ ಮೇಲೆ ಒಂದ್ಸಲ ಸಿಂಕನ್ನ ಸೋಪ್ ಹಾಕಿ ತೊಳಿಲಿಲ್ಲ ಅಂತಂದರೆ ಸಿಂಕು ತುಂಬ ಗಲೀಜಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ಡೈಲಿ ಸಿಂಕನ್ನು ವಾಶ್ ಮಾಡ್ತೀನಿ, ಯಾಕಂದರೆ ಮತ್ತೆ ನಾವು ತಿಂದಿರೋ ತಟ್ಟೆಗಳನ್ನ ಅದರಲ್ಲೇ ಇರ್ತೀವಲ್ಲ, ಹಾಗಾಗಿ ಸಿಂಕು ಕೂಡ ಕ್ಲೀನಾಗಿರುತ್ತೆ, ಹಾಗೆ ನಮಗೂ ನೋಡೋದಕ್ಕೂ ಕೂಡ ಖುಷಿಯಾಗುತ್ತೆ. ಹಾಗೆ ಪಾತ್ರೆ ತೊಳೆದು ಹಾಗೆ ಬಿಟ್ಟು ಬಂದುಬಿಟ್ರೆ ಗಲೀಜು ಗಲೀಜು ಕಾಣಿಸುತ್ತೆ. ಸೊ ನಾನು ಪ್ರತಿ ಸತಿನೂ ವಾಶ್ ಮಾಡ್ತೀನಿ. ಹಾಗೆ ನಮ್ಮ ಹಸ್ಬೆಂಡಿಗೆ ಐರನ್ ಮಾಡಬೇಕಾಗಿತ್ತು, ಸೊ ಅವ್ರಿಗೂ ಟೈಮ್ ಆಗಿಬಿಟ್ಟಿತ್ತಲ್ವ, ನಾನು ಪಾತ್ರೆ ತೊಳ್ಕೊಂತ ಕುತ್ಕೊಂಡ್ಬಿಟ್ಟಿದ್ದೆ, ಐರನ್ ಮಾಡೋದನ್ನೇ ಮರ್ತೋಗ್ಬಿಟ್ಟಿದ್ದೆ, ಮತ್ತೆ ಬಂದು ಐರನ್ ಮಾಡಿಕೊಡ್ತಾ ಇದ್ದೆ ಅವ್ರಿಗೆ. ಮತ್ತು ನಮ್ಮ ಹಸ್ಬೆಂಡ್ಗೂ ಕೂಡ ಬಿಸಿ ಬಿಸಿ ಚಪಾತಿನ ಮಾಡಿಕೊಡ್ತಾ ಇದ್ದೆ. ಅವರು ಕೂಡ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಆಫೀಸ್ಗೆ ಹೋದರು. ನಾನು ನನ್ನ ಮಗನಿಗೆ ಬ್ರೇಕ್ಫಾಸ್ಟ್ ತಿನ್ನಿಸಿ ಹಾಗೆ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ, ನನ್ನ ಮಗ ಸ್ವಲ್ಪ ಹಠ ಮಾಡ್ತಾ ಇದ್ದ, ಹಾಗಾಗಿ ಹಾಗೆ ಅಲ್ಲಿ ಮಧ್ಯಾಹ್ನ 1 ಗಂಟೆಯಿಂದ ನಾನು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನ್ನ ಮಗಳು ಕರ್ಕೊಂಬರೋದಕ್ಕೆ ಅಂತ ಕೆಳಗಡೆ ಹೋಗಿದ್ದೆ, ಅವಳು ಸ್ಕೂಲಿಂದ ಬಂದಿದ್ಲು. ಹಾಗೆ ನನ್ನ ಮಗ ಮಲಗಿದ್ದ ಅಲ್ವಾ, ಹಾಗೆ ಅವನ್ನ ಮತ್ತೆ ನೆನಪಿಸೋದು ಅಂತ ನಾನು ಯಾವಾಗಲೂ ಹಾಗೆ ಮಲಗಿರ್ತಾನಲ್ವ, ಹಾಗೆ ಬಿಟ್ಟೋಗಿರ್ತೀನಿ, ಅವನೇನು ಎದ್ದು ಬರಲ್ಲ, ಮಲಗಿರ್ತಾನೆ, ಅವಳು ಬಂದ ತಕ್ಷಣವೇ ಎದ್ದುಬಿಡ್ತಾನೆ, ಅವ್ರ ಅಕ್ಕ ಬಂದ ತಕ್ಷಣವೇ ಈ ಥರ ಒದ್ದಾಡ್ತಾ ಇದ್ದ. ಸೊ ಅದನ್ನು ಒಂದು ವೀಡಿಯೋನ ಹಾಕಿದ್ದೀನಿ. ಇಬ್ಬರು ಕೂಡ ಇಲ್ಲಿ ಬಾಲ್ಕನಿಯಲ್ಲಿ ಆಟ ಆಡ್ತಾ ಇದ್ದರು, ಬಿಸಿಲಿದೆ ಬಾ ಒಳಗೆ ಅಂತಂದರು ಕೇಳ್ತಾ ಇರಲಿಲ್ಲ, ಅಲ್ಲೇ ಒಳಗಡೆ ಕುತ್ಕೊಂಡು ಆಟ ಆಡ್ತಾ ಇದ್ದರು. ಬೆಳಿಗ್ಗೆ ಬಟ್ಟೆ ವಾಶಿ ಹಾಕಿದ್ದೆ, ಅಂದರೆ ನಮ್ಮ ಪಾಪಂದೇ ಬಟ್ಟೆಗಳು ಜಾಸ್ತಿ ಇರುತ್ತೆ, ಲಂಗೂಟು ಹಾಗೆ ಪ್ಯಾಂಟ್ಗಳು ಬಟ್ಟೆಗಳು ಅವಂದೇ ಜಾಸ್ತಿ, ಫಸ್ಟ್ ಅವನು ಹಾಕ್ಬಿಡ್ತೀನಿ, ಯಾಕಂದರೆ ಡೈಲಿ ಎಷ್ಟು ಬಟ್ಟೆ ಇದ್ದರೂ ಸಾಕಾಗಲ್ಲ, ಹಾಗಾಗಿ ಅವನ ಬಟ್ಟೆನೇ ಮೊದಲು ವಾಶಿಗೆ ಹಾಕಿದ್ದೆ ಬೆಳಿಗ್ಗೆ. ಈಗ ಒಣ ಹಾಕ್ತಾ ಇದ್ದೀನಿ. ದಿವಾನ್ ಕಾಟೆಲ್ಲ ತುಂಬ ಗಲೀಜು ಮಾಡಿಬಿಟ್ಟಿದ್ರು, ಸೊ ಹಾಗೆ ಒಂದು ಸ್ವಲ್ಪ ಜಾಡಿಸ್ಬಿಟ್ಟು ಬೆಡ್ಶೀಟ್ನ ಜಾಡಿಸಿ ಹಾಗೆ ಅದನ್ನು ಮತ್ತೆ ಹಾಕ್ತಾ ಇದ್ದೆ. ಹಾಗೆ ಇಲ್ಲಿ ನನ್ನ ಮಗನಿಗೆ ಹಾಗೆ ನನ್ನ ಮಗಳಿಗೆ ರವೆ ಪಾಯಸ ಬೇಕಂತೆ, ಏನಾದರೂ ಸ್ವೀಟ್ ಮಾಡು ಸ್ವೀಟ್ ಇರೋದು ಅಂತ ಹೇಳ್ತಾ ಇದ್ದೆ. ನಮ್ಮ ಖುಷಿಲೂ ಕೂಡ ತಿಂತಾನೆ ರವೆ ಪಾಯಸ ಅಂತಾದರೆ ಅಂತಂದು ಅವರಿಬ್ಬರಿಗೆ ಮಾಡ್ತಾಯಿದ್ದೆ, ನನಗೆ ಚಪಾತಿನೇ ಇತ್ತು. ಸೊ ಹಾಗಾಗಿ ಅವಳು ಸ್ಕೂಲಿಗೆ ಚಪಾತಿನೇ ತೊಗೊಂಡೋಗಿದ್ಲು, ಅವನು ಬೆಳಿಗ್ಗೆ ಚಪಾತಿ ತಿಂದಿದ್ದ ಅಲ್ವಾ, ಹಾಗಾಗಿ ಮತ್ತೆ ರವೆ ಪಾಯಸ ತಿಂದರೆ ಚೆನ್ನಾಗಿರುತ್ತೆ ಅಂತಂದು ನಾನು ಅದನ್ನೇ ಮಾಡ್ತಾಯಿದ್ದೆ. ಸ್ವೀಟ್ ಐಟಮ್ ಯಾವುದೇ ಕೊಟ್ಟರು ನನ್ನ ಮಗ ಬೇಡ ಅಂತಲೇ ಹೇಳಲ್ಲ, ಅವನಿಗೆ ಈ ಥರ ರವೆ ಪಾಯಸ ಆಗಲಿ ಶಾವಿಗೆ ಪಾಯಸ ಯಾವುದೇ ಸ್ವೀಟ್ ಐಟಮ್ ಆದರೂ ಪರವಾಗಿಲ್ಲ, ಸುಮ್ಮನೆ ತಿಂತಾನೆ, ಬಟ್ ಕೆಲವೊಂದು ಐಟಮ್ ಮಾತ್ರ ಇಷ್ಟನೇ ಪಡಲ್ಲ ಅವನು. ಬಾಕ್ಸನ್ನು ತೊಳೆದು ಒಣಗೋದಕ್ಕೆ ಅಂತ ಇಟ್ಟಿದ್ದೆ, ಬಿಸಿಲು ಚೆನ್ನಾಗಿತ್ತಲ್ಲ ಬೇಗ ಡ್ರೈ ಆಗಿತ್ತು, ಸೊ ಅಕ್ಕಿ ಹಿಟ್ಟು ಹಾಕಬೇಕು ಅಂತ ದೊಡ್ಡ ಡಬ್ಬ ಇರಲಿಲ್ಲ, ಸೊ ಅದನ್ನೇ ತೊಳೆದ್ಬಿಟ್ಟು ಇಟ್ಟಿದ್ದೆ. ಒಣಗಿದ ತಕ್ಷಣ ಹಾಕ್ತಾ ಇದ್ದೀನಿ, ಅಮ್ಮ ಅಕ್ಕಿ ಇಟ್ಟು ಹಾಕಿ ಕಳಿಸಿದ್ರು, ಹಾಗೆ ಇಟ್ಟಿದ್ದೆ ತಂದಾಗಿಂದ, ಹಾಗಾಗಿ ಬಾಕ್ಸಲ್ಲಿ ಹಾಕಿಟ್ಟೆ. ಇವಾಗ ನನ್ನ ಮಗನಿಗೆ ಸ್ನಾನ ಮಾಡಿಸಿ ಕ್ರೀಮ್ನ ಹಚ್ತಾ ಇದ್ದೀನಿ, ನಿಲ್ತಾನೇ ಇಲ್ಲ, ಓಡೋಡು ಓಡೋಡು ಹೋಗ್ತಾ ಇದ್ದ, ಹಿಡಿದು ಹಚ್ಚಿ ಆಮೇಲೆ ಪ್ಯಾಂಟ್ ಎಲ್ಲ ಹಾಕಿ ಡ್ರೆಸ್ ಹಾಕ್ತಾ ಇದ್ದೀನಿ. ಈ ಥರ ಮನಗಿಸಿ ಹಾಕಿದರೆ ಅವನಿಗೆ ತುಂಬ ಖುಷಿ. ಸ್ವಲ್ಪ ಕೋಲ್ಡೆಲ್ಲ ಆಗಿತ್ತು, ಸ್ನಾನ ಮಾಡಿಸ್ಬಾರ್ದು ಅಂದ್ಕೊಂಡೆ, ಬಟ್ ಸ್ನಾನ ಮಾಡಿಸ್ದೇ ಇರೋಕ್ಕಾಗಲ್ಲ ಅಂತಂದು ಬಿಸಿಲಿದ್ದಾಗಲೇ ಒಂದು ಸ್ವಲ್ಪ ಬೇಗ ಬೇಗ ಸ್ನಾನ ಮಾಡಿಸ್ಬಿಟ್ಟೆ. ಈ ಥರ ಕ್ಯಾಮ್ರಾ ನೋಡಿದ್ರೆ ಏನೇನೋ ಮೂತಿ ಮಾಡ್ತಾನೆ ಯಾವಾಗಲೂ. ಕ್ರೀಮ್ ಡಬ್ಬ ಅಂತೂ ತುಂಬ ನಾನು ತೊಗೊಂಡು ಹಚ್ತಾ ಇರುವಾಗ ಅವನು ತೊಗೊಂಡು ಹಚ್ಕೊಳಕ್ಕೆ ಟ್ರೈ ಮಾಡ್ತಾನೆ, ಬಟ್ ಅವನಿಗೆ ಬರಲ್ಲ, ನಾನು ಎತ್ತಿಟ್ಬಿಡ್ತೀನಿ. ಹಾಗೆ ಫ್ಯಾನಿಂದು ರಿಮೋಟ್ ಸಿಕ್ಬಿಟ್ಟಿದೆ, ಅದನ್ನು ಆನ್ ಮಾಡೋದು ಆಫ್ ಮಾಡೋದೆಲ್ಲ ಗೊತ್ತು, ಅದನ್ನೊಂದು ಮಾಡ್ತಾನೆ. ಹಾಗೆ ತಲೆ ಬಾಚಿಬಿಟ್ಟು ಅವನಿಗೆ ರೆಡಿ ಮಾಡಿ ಈ ಕಡೆ ನನ್ನ ಮಗಳು ಎಳ್ನೀರು ಕುಡಿತೀನಿ ಅಂತಿದ್ಲು, ಅವಳಿಗೆ ಎಳ್ನೀರು ಕೆತ್ಕೊಳ್ಳೋಣ ಅಂತಂದು ಬಂದೆ. ಇಬ್ಬರು ಕೂಡ ಬಂದು ಹೊರಗಡೆ ಕುತ್ಕೊಂಡು ಎಳ್ನೀರು ಕುಡಿತಾ ಇದ್ದಾಳೆ, ಅವಳು ಎಳ್ನೀರು ಕುಡಿಯೋದು ನೋಡಿ ಇವನು ಕುಡಿಬೇಕು ಅಂತ ಅವನಿಗೆ ಕುಡಿಯೋಕ್ಕೆ ಬರಲ್ಲ, ಆದರೂ ಟ್ರೈ ಮಾಡ್ತಾನೆ. ಸ್ವಲ್ಪ ಬಂತಲ್ಲ ಫುಲ್ ಖುಷಿ, ಕಸ್ಕೊಂಡು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ, ಅವಳು ಕೊಡು ಅಂದರೂ ಕೊಡ್ತಾ ಇಲ್ಲ, ಕಸ್ಕೊಂಡು ಕುಡಿತಾ ಇದ್ದಾನೆ. ತುಂಬ ಸ್ವೀಟ್ ಇತ್ತಲ್ಲ ಹಾಗಾಗಿ ಎಳ್ನೀರು ಇಬ್ಬರು ಕೂಡ ಇಷ್ಟಪಟ್ಟು ಕುಡಿದ್ರು. ಕೋಲ್ಡ್ ಆಗಿತ್ತು ಆದರೂ ಬೇಡ ಅಂತ ಅಂದ್ಕೊಂಡೆ, ಕೊಡಲಿಲ್ಲ ಅಂದರೆ ಹಠ ಮಾಡ್ತಾರೆ, ಮತ್ತು ಇನ್ನೇನು ಮಾಡೋದು, ತಂದುಬಿಟ್ರೆ ಹಂಗೆ ಮಾಡೋದು, ತಂದಿಲ್ಲ ಅಂತಂದರೆ ಸುಮ್ಮನಿರ್ತಾರೆ. ನಾನಿಲ್ಲಿ ಸಂಜೆ ಮತ್ತು ದೀಪ ಹಚ್ತಾ ಇದ್ದೀನಿ ಪೂಜೆ ಮಾಡಿಬಿಟ್ಟು, ಬೆಳಗ್ಗೆಯಿಂದ ಪೂಜೆ ಮಾಡೋದಕ್ಕಾಗಿಲ್ಲ, ಬರೀ ಮಕ್ಕಳು ನೋಡ್ಕೊಳೋ ಕೆಲಸ ಅದು ಇದು ಆಗಿರುತ್ತೆ. ನಮ್ಮ ಹಸ್ಬೆಂಡ್ ದೀಪ ಹಚ್ಚೋಗಿರ್ತಾರೆ, ನಾನು ಮತ್ತೆ ಒಂದು ಸತಿ ಸಂಜೆ ಪೂಜೆ ಮಾಡಿ ಮತ್ತೆ ಸಂಜೆ ದೀಪ ಹಚ್ತೀನಿ. ಪೂಜೆ ಮಾಡುವಾಗಂತೂ ನನ್ನ ಮಗ ನನ್ನ ಹಿಂದೆನೇ ಇರ್ತಾನೆ, ಹೂ ಕೊಡ್ತಾಳೆ ಅಂತಂದು ಹೂ ಕೊಟ್ಟರೆ ಮನೆ ತುಂಬ ಹೂವನ್ನ ಮಾಡಿಟ್ಟಿದ್ದ, ಮತ್ತೆ ಏನಾದರೂ ಕೊಡ್ತಾಳೆ ಅಂತ ನಾನು ಹಿಂದೆ ನಿಂತಿದ್ದ, ಎಲ್ಲಿ ಹೋಗ್ತೀನಿ ಅಲ್ಲೇ ಬರ್ತಾ ಇರ್ತಾನೆ. ಅವನಿಗೂ ಪೂಜೆ ಮಾಡೋದು ನೋಡೋದಂದರೆ ತುಂಬ ಇಷ್ಟ. ಬಂದುಬಿಟ್ಟು ವಿಭೂತಿ ಹಚ್ಚಿಸ್ಕೊಳೋದು ಕುಂಕುಮ ಹಚ್ಚಿಸ್ಕೊಳೋದು ಈ ಥರನೇ ಮಾಡ್ತಾ ಇರ್ತಾನೆ. ಅದೇನೋ ಗೊತ್ತಿಲ್ಲ, ನನ್ನ ಮಗಳೇನು ಆ ಥರ ಎಲ್ಲ ಮಾಡಲಿಲ್ಲ, ಬಟ್ ಇವನು ಮಾತ್ರ ತುಂಬ ಇಷ್ಟ ಮಂಗಳಾರತಿ ತೊಗೊಳೋದು, ಈ ಥರ ಹೂವು ಇಸ್ಕೊಂಡು ಆಟಾಡೋದು ಹಿಂಗೆಲ್ಲ ಮಾಡ್ತಾನೆ.
ಸೊಪ್ಪು ತುಂಬ ಕೊಟ್ಟು ಕಳಿಸಿದ್ರು ಅಮ್ಮ, ಏನು ಕಡಿಮೆ ರೇಟು ಅಂತಂದು ಅಲ್ಲಿ ಮಾರ್ಕೆಟ್ಗೆ ಹೋಗಿದ್ರಂತೆ. ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಎಲ್ಲ ತಂದು ಕೊಟ್ಟಿದ್ರು. ಸೊ ನಾನು ಕುತ್ಕೊಂಡು ಸೊಪ್ಪು ಸುಲಿತಾ ಇದ್ದೆ ಬಾಲ್ಕನಿಯಲ್ಲಿ. ಸಂಜೆ ಆಗೋಗಿತ್ತು, ಸಂಜೆ ಇನ್ನೇನು ಅಡುಗೆ ಮಾಡಬೇಕಿತ್ತಲ್ವ, ಸೊಪ್ಪಿನ ಸಾಂಬಾರೇ ಮಾಡಿಬಿಡೋಣ ಅಂತಂದು ಸೊಪ್ಪನ್ನು ಬಿಡಿಸಿಟ್ಟಿರಲಿಲ್ಲ. ಸೊ ಅದಕ್ಕೆ ಕುತ್ಕೊಂಡ್ರೆ ಅವನು ನಾನು ಎಲ್ಲಿರ್ತೀನೋ ಅಲ್ಲೇ ಬಂದು ಕುತ್ಕೊಂಡಿದ್ದಾನೆ. ಒಳಗಡೆ ಕುತ್ಕೊಂಡು ಸೊಪ್ಪು ಬಿಡಿಸಿದ್ರೆ ಸುಮ್ಮನೆ ಮನೆಯೆಲ್ಲ ಆಗುತ್ತೆ, ಹಾಗೆ ಸೊಪ್ಪಲ್ಲಿ ತುಂಬ ಮಣ್ಣಿತ್ತಲ್ವ ಬೇರಲ್ಲಿ, ಹಾಗಾಗಿ ಹೊರಗಡೆನೇ ಕುತ್ಕೊಂಡು ಬಿಡಿಸಿ ಅಲ್ಲೇ ಹೊರಗಡೆದೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದುಬಿಡ್ಬೋದು. ಒಳಗಡೆ ಆದರೆ ವೈಟ್ ನೆಲ ಅಲ್ವಾ, ತುಂಬ ಗಲೀಜಾಗಿಬಿಡುತ್ತೆ ನಮ್ಮದು. ಹಾಗಾಗಿ ಈಗ ಸೊಪ್ಪನ್ನ ತೊಗೊಂಡ್ಬಿಟ್ಟಿದ್ದೀನಲ್ವ, ಸೊಪ್ಪು ಸಾರೆ ಮಾಡೋಣ ಅಂತಂದು ಮಾಡ್ತಾಯಿದ್ದೆ. ಸೊಪ್ಪನ್ನ ಬಿಡಿಸಿದ ತಕ್ಷಣ ತೊಳೆದ್ಬಿಟ್ಟು ಹಾಗೆ ಆಮೇಲೆ ಹೆಚ್ಚುತ್ತೀನಿ, ಇಲ್ಲ ಅಂತಂದರೆ ಮೊದಲೇ ಹೆಚ್ಚಿಬಿಟ್ಟು ಆಮೇಲೆ ತೊಳೆದ್ರೆ ಅದರೊಳಗಡೆ ಇರೋ ಅಂಶ ಎಲ್ಲ ನೀರಲ್ಲಿ ಹೋಗ್ಬಿಡುತ್ತೆ. ಹಾಗಾಗಿ ಹೆಚ್ಚದೇ ನಾನು ಸೊಪ್ಪನ್ನು ತೊಳಿತೀನಿ. ಈಗ ಕುಕ್ಕರ್ಗೆ ಒಂದೆರಡು ಲೋಟ ಬೇಳೆ ಹಾಕಿ ಹಾಗೆ ಅದಕ್ಕೆ ಒಂದೆರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ, ಎರಡು ಇಲ್ಲಾಂದರೆ ಮೂರು ಹಾಕ್ಕೋಬೋದು. ಹಾಗೆ ತೊಳೆದಿಟ್ಕೊಂಡಿರುವಂಥ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಅದೇ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕಿ ಒಂದು ಮೂರು ವಿಸಿಲ್ ಕೂಗಿಸ್ಕೋಬೇಕಾಗುತ್ತೆ. ಹಾಗೆ ಸಂಡಿಗೆ ಕರಿಯೋಣ ಅಂತಂದು ಸ್ವಲ್ಪ ಎಣ್ಣೆನ ಕಾಯೋದಕ್ಕೆ ಅಂತ ಹಾಕ್ತಾಯಿದ್ದೀನಿ. ನನ್ನ ಮಗಳು ಸಂಡಿಗೆ ಬೇಕು ಅಂತ ಹೇಳ್ತಾ ಇದ್ಲು, ಸೊ ಅದಕ್ಕೆ ಸ್ವಲ್ಪ ಸಂಡಿಗೆ ಕರಿಯೋಣ ಅಂತಂದು ಕರೆದೆ. ಬಟ್ ಅವಳು ಯಾಕೋ ಜಾಸ್ತಿ ತಿನ್ನಲಿಲ್ಲ. ಅವನು ಬೇಕು ಅಂತಂದು ಅವನು ಏನಾದರೂ ತಿಂದುಬಿಟ್ರೆ ಊಟನೇ ಮಾಡಲ್ಲ, ಅವಳು ಹಾಗಲ್ಲ, ಊಟದ ಜೊತೆ ತಿಂತಾಳೆ ಸ್ವಲ್ಪ. ಹಾಗಾಗಿ ಕರೆದೆ, ನೋಡಿದ್ರೆ ಅವಳು ಜಾಸ್ತಿ ತಿನ್ನಲೇ ಇಲ್ಲ. ಸಾಂಬಾರಿಗೆ ಒಗ್ಗರಣೆ ಎಲ್ಲ ಹಾಕಿಬಿಟ್ಟು ಇಲ್ಲಿ ಹುಣ್ಸಿನ ಹುಳಿನ ಹಿಂಡಿ ಸಾಂಬಾರನ್ನ ಟೇಸ್ಟ್ ನೋಡ್ತಾ ಇದ್ದೀನಿ. ಆಲ್ರೆಡಿ ಸಾಂಬಾರು ಕೂಡ ರೆಡಿ ಆಯಿತು ನೈಟ್ಗೆ. ಸೊಪ್ಪಿನ ಸಾರಂತೂ ನನ್ನ ಮಕ್ಕಳಿಗೆ ತುಂಬ ಫೇವ್ರೇಟು. ಹಾಗೆ ಸೊಪ್ಪು ಸಾರು ಜೊತೆಗೆ ಮುದ್ದೆ ಮಾಡಿಬಿಡೋಣ ಅಂತಂದು ಮುದ್ದೆ ಮಾಡ್ತಾ ಇದ್ದೀನಿ. ಮುದ್ದೆ ತುಂಬ ಒಳ್ಳೆ ಕಾಂಬಿನೇಷನ್ನು ಸೊಪ್ಪಿನ ಸಾರಿಗೆ. ಹಾಗೆ ಸೊಪ್ಪಿನ ಸಾರಿಗೆ ಸಬ್ಬಸಿಗೆ ಸೊಪ್ಪೊಂದು ಹಾಕಲಿಲ್ಲ, ಹಾಕಿದರೆ ಇನ್ನೂ ಟೇಸ್ಟ್ ಬರೋದು. ಇರಲಿಲ್ಲ ಅಂತಂದು ಹಾಕಲಿಲ್ಲ, ಅವೆರಡೇ ಸೊಪ್ಪು ಯೂಸ್ ಮಾಡಿಕೊಂಡೆ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಮುದ್ದೆ ಮಾಡೋದಕ್ಕೆ ಮೊದಲು ನಾನು ಬರೀ ಗಂಜಿನ ಮಾಡ್ಕೊಂಡಿದ್ದೆ, ರಾಗಿ ಗಂಜಿನ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ರಾಗಿ ಗಂಜಿ ಟೈಪ್ ಮಾಡಿಬಿಟ್ಟು. ಆಮೇಲೆ ಅದಕ್ಕೆ ಒಣ ಹಿಟ್ಟನ್ನು ಹಾಕಿ ಈ ಥರ ತಿರುವಬೇಕು, ಕೈ ಬಿಡದೇ ಚೆನ್ನಾಗಿ ತಿರುಕೋಬೇಕು. ಹಾಗೆ ಫ್ಲೇಮ್ನ ಏನು ಕಮ್ಮಿ ಮಾಡಬಾರ್ದು, ಅಟ್ಲೀಸ್ಟ್ ಮೀಡಿಯಂ ಫ್ಲೇಮಲ್ಲಾದರೂ ಇಟ್ಕೋಬೇಕು, ಯಾಕಂದರೆ ಮುದ್ದೆ ಚೆನ್ನಾಗಿ ಬೇಯಲ್ಲ. ಹಾಗಾಗಿ ಮುದ್ದೆ ಕೋಲೆ ಬೇಕು ಅಂತ ಏನೂ ಇಲ್ಲ, ಈ ರೀತಿ ಸ್ಪೂನಲ್ಲೂ ಕೂಡ ಈಸಿಯಾಗಿ ಮಾಡ್ಕೋಬೋದು. ತುಂಬ ಈಸಿ ಮುದ್ದೆ ಮಾಡೋದು, ನನಗೆ ಮುಂಚೆ ಕಷ್ಟ ಆಗ್ತಿತ್ತು ಬಟ್ ಇವಾಗ ತುಂಬ ಈಸಿ ಮುದ್ದೆ ಮಾಡೋದು ಅಂತ ಅನಿಸ್ಬಿಟ್ಟಿದೆ. ಒಂದೆರಡೇ ನಿಮಿಷದಲ್ಲೇ ನಾನು ಆ ಮುದ್ದೆನ ರೆಡಿ ಮಾಡಿಬಿಡ್ತೀನಿ. ಈ ರೀತಿ ಮಾಡಬೇಕಾಗುತ್ತೆ, ಯಾಕಂತಂದರೆ ಗಂಟಾಗೋದು. ರಾಗಿ ಗಂಜಿ ಟೈಪ್ ಮಾಡ್ಕೊಂಬಿಟ್ಟು ಆನಂತರ ಅದಕ್ಕೆ ಒಣ ಹಿಟ್ಟನ್ನು ಹಾಕೋದ್ರಿಂದ ಒಂದು ಸ್ವಲ್ಪನೂ ಗಂಟಾಗೋದಿಲ್ಲ, ಅಷ್ಟು ನೀಟಾಗಿ ಬರುತ್ತೆ ರಾಗಿ ಮುದ್ದೆ. ಹಾಗೆ ಸಾಫ್ಟಾಗಿ ಕೂಡ ಇರುತ್ತೆ. ನಿಮಗೆ ಇನ್ನೂ ಸ್ವಲ್ಪ ಮೆತ್ತಗೆ ಬೇಕಂದರೆ ಒಣ ಹಿಟ್ಟನ್ನು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಆಯಿತು. ಹಾಗೆ ಇಲ್ಲಿ ರಾಗಿ ಮುದ್ದೆನ ರೆಡಿ ಮಾಡ್ತಾ ಇದ್ದೀನಿ. ಮುದ್ದೆ ಮಾಡೋ ಕೈಗೆ ಹಾಕ್ಕೊಂಬಿಟ್ಟು ಅದನ್ನು ರೌಂಡ್ ಶೇಪಲ್ಲಿ ಮಾಡಬೇಕಾಗುತ್ತೆ. ಅದಿಲ್ಲ ಅಂತಂದರೆ ನೀವು ಪ್ಲೇಟ್ ಮೇಲೂ ಕೂಡ ಸ್ವಲ್ಪ ಎಣ್ಣೆ ಅಥವಾ ನೀರನ್ನು ಹಾಕ್ಕೊಂಬಿಟ್ಟು ಈ ರೀತಿಯಾಗಿ ರೌಂಡ್ ಮಾಡಿಡ್ಬೋದು. ಮುದ್ದೆ ಮತ್ತು ಸೊಪ್ಪಿನ ಸಾರು ಎರಡೂ ಕೂಡ ರೆಡಿ ಆಯಿತು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದೇ ರೀತಿಯ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.